ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಪಾಲಕ್ ಗ್ರೀನ್ ಚಿಕನ್ ಮಸಾಲ ಫ್ರೈ ಮತ್ತೆ ರೆಡ್ ಚಿಕನ್ ಕಬಾಬ್ ಮಸಾಲ ಫ್ರೈ ಅನ್ನು ಮಾಡಿ ತೋರಿಸುತ್ತಿದ್ದೇನೆ. ಮೊದಲಿಗೆ ಒಂದು ಚಿಕ್ಕ ಕಟ್ಟು ಪಾಲಕ್ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಉಪ್ಪು ಹಾಕಿ ಸ್ವಲ್ಪ ಬೇಯಿಸಲು ಇಡಿ. ಬೆಂದ ಪಾಲಕ್ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಪಾಲಕ್, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಕಿ ಪೇಸ್ಟ್ ತಯಾರಿಸಬೇಕು. ಇದಕ್ಕೆ ನೀರನ್ನು ಸೇರಿಸಬಾರದು. ಈಗ ಗ್ರೀನ್ ಪಾಲಕ್ ಚಿಕನ್ ಮಾಡಲು ಇಲ್ಲಿ ನಾನು 250 ಗ್ರಾಂ ಬೋನ್ಲೆಸ್ ಚಿಕನ್, ಉಪ್ಪು, ಕಡಲೆ ಹಿಟ್ಟು, ರುಬ್ಬಿ ಇಟ್ಟ ಗ್ರೀನ್ ಪೇಸ್ಟ್, ಒಂದು ಮೊಟ್ಟೆ, ಕಾರ್ನ್ ಫ್ಲೋರ್ ತೆಗೆದುಕೊಂಡಿದ್ದೇನೆ. ಒಂದು ಬೌಲ್ನಲ್ಲಿ 2 ಟೀಸ್ಪೂನ್ ಗ್ರೀನ್ ಪೇಸ್ಟ್, 1 ಟೀಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ. ಇದನ್ನು ಚೆನ್ನಾಗಿ ಕಲಸಿದ ನಂತರ ಇದಕ್ಕೆ 1/2 ನಿಂಬೆಹಣ್ಣಿನ ರಸವನ್ನು ಸೇರಿಸಿ, ನಿಮಗೆ ಖಾರ ಬೇಕೆಂದರೆ ಪೆಪ್ಪರ್ ಪುಡಿಯನ್ನು ಸಹ ಸೇರಿಸಬಹುದು. ಈ ಮಿಶ್ರಣಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಕಲಸಿ. 20 ನಿಮಿಷಗಳ ಕಾಲ ಪಕ್ಕಕ್ಕಿಡಿ. ಇನ್ನು ರೆಡ್ ಚಿಕನ್ ಕಬಾಬ್ ಮಸಾಲ ಮಾಡಲು 1 ಟೀಸ್ಪೂನ್ ಅಚ್ಚಕಾರದ ಪುಡಿ, 2 ಸ್ಪೂನ್ ಕಬಾಬ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರು, 1 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಕಾರ್ನ್ ಫ್ಲೋರ್, ಮತ್ತೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಸಿದ ನಂತರ ಇದಕ್ಕೆ ಚಿಕನ್ ಹಾಕಿ ಈ ಮಿಶ್ರಣಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ 20 ನಿಮಿಷಗಳ ಕಾಲ ಪಕ್ಕಕ್ಕೆ ಇಡಿ. ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲದೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಮಾಡುವ ತುಂಬಾ ರುಚಿಕರವಾದಂತಹ ಚಿಕನ್ ಐಟಮ್. ಈಗ ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ಆಯಿಲ್ ತೆಗೆದುಕೊಳ್ಳಬೇಕು. ಇಲ್ಲಿ ನಾನು ಕೋಕೋನಟ್ ಆಯಿಲ್ ತೆಗೆದುಕೊಂಡಿದ್ದೇನೆ. ಯಾವುದೇ ಸನ್ಫ್ಲವರ್ ಆಯಿಲ್ ನಲ್ಲೂ ಕೂಡ ಫ್ರೈ ಮಾಡಬಹುದು. ಇಲ್ಲಿ ನಾನು ಶ್ಯಾಲೋ ಫ್ರೈ ಮಾಡಿದ್ದೇನೆ. ಎರಡೂ ಬದಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ಪಕ್ಕಕ್ಕೆ ತೆಗೆದಿಡಿ. ಈ ಪ್ಯಾನ್ ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ರೆಡ್ ಕಲರ್ ಚಿಕನ್ ಹಾಕಿ ಶ್ಯಾಲೋ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡಿದರೆ ಆಯಿಲ್ ತುಂಬಾ ಚಿಕನ್ ಹೀರಿಕೊಳ್ಳುತ್ತದೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಫ್ರೈ ಮಾಡಿದರೆ ಉತ್ತಮ. ಈಗ ಚಿಕನ್ ಎರಡೂ ಬದಿಯನ್ನು ಸಮವಾಗಿ ಫ್ರೈ ಆದ ನಂತರ ಒಂದು ಸರ್ವಿಂಗ್ ಬೌಲ್ ಅಲ್ಲಿ ಹಾಕಿ ಸರ್ವ್ ಮಾಡಲು ಕೊಡಬಹುದು. ಈಗ ಸರ್ವಿಂಗ್ ಪ್ಲೇಟ್ ನಲ್ಲಿ ಚಿಕನ್ ಅನ್ನು ಹಾಕಿ ಸರ್ವ್ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಭಿನ್ನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು.